ನಮಸ್ಕಾರ ಸರ್. ನಮಸ್ಕಾರ, ನಮ್ಮ ಹೆಸರು ಶಶಿಧರ್ ಅಂತ. ನಾವು ಬೈಪ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ರೈತರಿಗೆ ಕರು ಪಾಲನೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಾದ್ರೆ. ಎಸ್, ಅವಶ್ಯವಾಗಿ. ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಿಮ್ಮ ಪರಿಚಯ. ಆಯ್ತು. ನಾನು ಡಾಕ್ಟರ್ ಜಿ ಎಚ್ ನಾಗರಾಜ, ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಗೋಕಾಕ್. ಸುಮಾರು ಒಂದು 2.5-3 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ. ತಾವು ಕರುಗಳ ಪಾಲನೆ ಬಗ್ಗೆ ಮತ್ತು ಪೋಷಣೆ ಬಗ್ಗೆ ಕೇಳಿದಿರಿ, ಭಾಳ ಒಳ್ಳೆಯ ಪ್ರಶ್ನೆ. ಕರುಗಳ ನಿರ್ವಹಣೆ ಮತ್ತು ಪಾಲನೆ ನಾವು ಸರಿಯಾಗಿ ಮಾಡಲಿಲ್ಲ ಅಂದರೆ ಹುಟ್ಟಿದ ಒಂದು ವಾರದಲ್ಲೇ 60-70% ಕರುಗಳು ಸತ್ತೋಗ್ತವೆ. ಹೀಗಾಗಿ ಕರುಗಳ ಪಾಲನೆ ಪೋಷಣೆ ಬಹಳ ಮುಖ್ಯವಾದುದು. ಸರ್, ಕರು ಹುಟ್ಟಿದ ನಂತರ ಏನೇನು ಮಾಡಬೇಕು? ಕರು ಹುಟ್ಟಿದ ತಕ್ಷಣ ನಾವು ಮಾಡಬೇಕಾಗಿರೋದು ಏನಂದರೆ, ರೈತರು ಅದಲ್ಲಿರ್ತಕ್ಕಂಥ ಬಾಯಿ, ಮೂಗು ಮತ್ತು ಮೈಯನ್ನು ಸ್ವಚ್ಛವಾಗಿ ಒರೆಸ್ಬೇಕು. ಭಾಳ ಇಂಪಾರ್ಟೆಂಟು. ಅಂದರೆ ಹೊಕ್ಕಳು ಉರಿ ಇರ್ತದೆ ಆ ತಕ್ಷಣದಲ್ಲಿ, ಅದನ್ನು 1-1.5 ಇಂಚ್ ಬಿಟ್ಟು ತುಕ್ಕುರಹಿತವಾದ ಒಂದು ಕತ್ತರಿಂದ ಯಾವುದರಿಂದ ಕಟ್ ಮಾಡಬೇಕು. ಕಟ್ ಮಾಡಿ ಅದಕ್ಕೆ ಟೀಂಚರ್ ಐಟಮ್ ಹಚ್ಚಬೇಕು. ಇಲ್ಲದೇ ಇದ್ರೆ ಏನಾಗುತ್ತಂದರೆ, ನೀವು ಒಕ್ಕಳ ಹುರಿ ಹಸಿ ಇರ್ತದೆ, ಅದರಿಂದ ಮುಖಾಂತರ ಈ ಜೀವಾಣುಗಳು, ಸೂಕ್ಷ್ಮಾಣುಜೀವಿಗಳು ಆ ಒಕ್ಕಳ ಹುರಿ ಮುಖಾಂತರ ಒಕ್ಕಳ ಹತ್ರ ಹೋಗಿ ಕೀವಿನ ಗಡ್ಡೆಯನ್ನು ತಾವು ನೋಡಿರಬೇಕು. ಸಾಕಷ್ಟು ಎಮ್ಮೆ ಕರುಗಳಲ್ಲಿ ಭಾಳ ಅಲ್ಲಿ ಕೀವ ತುಂಬಿರ್ತದೆ, ಅದು ದಪ್ಪ ಆಗಿ ಇಷ್ಟು ದಪ್ಪ ಆಗಿ ಅದೆಲ್ಲ. ಸೊ ಈ ಒಂದು ಒಕ್ಕಳ ಹುರಿ ನಾವು ಸರಿಯಾಗಿ ಕಟ್ ಮಾಡಲಿಲ್ಲ ಅಂತಂದರೆ ಇದು ಒಂದು ಒಕ್ಕಳ ಹುಣ್ಣಾಗ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಕಟ್ಟಬೇಕು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂತಂದರೆ ಈ ಗಿಣ್ದಾಳನ್ನು ಆದಷ್ಟು ಬೇಗ, ಕರು ಹುಟ್ಟಿದ ಅರ್ಧ ಗಂಟೆ ಒಳಗಾಗಿಯೇ ನಾವು ಕೂಡಿಸ್ಬೇಕು. ಕೆಲವರಲ್ಲಿ ಅದು ಇದೇ ಭಾಳ ಗಿಣದಾಳು ಕೂಡಿಸಿದರೆ ಅದು ಹೊಟ್ಟೆ ಕಟ್ಟುತ್ತೆ, ತ್ರಾಸಾಗುತ್ತೆ ಹಿಂಗಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಲ್ದಿ, ಅಂದರೆ 2 ಗಂಟೆ ಒಳಗೆ, ಮತ್ತು ಎಷ್ಟು ಕುಡಿತದೋ ಅಷ್ಟು ಕುಡಿಸ್ರಿ. ಇದು ಗಿಣದಾಳದಲ್ಲಿ ಇರ್ತಕ್ಕಂಥ ಮುಖ್ಯ ಇದಂತಂದರೆ, ನಾವು ಯಾವುದೇ ಕರುವಿಗೆ 6 ತಿಂಗಳಾಗೋವರೆಗೂ ನಾವು ರೋಗ ನಿರೋಧಕ ಒಂದು ಲಸಿಕೆ ಹಾಕಬೇಕು. ಈ ಗಿಣದಾಳಗೆ ಈ ತಾಯಿಂದ ಬಳುವಳಿಯಾಗಿ ಬಂದಿರುತ್ತೆ, ರೋಗ ನಿರೋಧಕ ಅಣುಗಳಿರ್ತವೆ ಇದರಲ್ಲಿ, ಯಾವುದರಲ್ಲಿ, ಈ ಗಿಣದಾಳಲ್ಲಿ. ಹೀಗಾಗಿ ಯಾವುದೇ ಒಂದು ಇದಕ್ಕೆ ರೋಗದ ವಿರುದ್ಧ ಅದು ಹೋರಾಡಲು ಈ ಒಂದು ಅಣುಗಳು ನಿರೋಧಕ ಶಕ್ತಿಯನ್ನು ತನ್ನ ತಾಯಿಂದ ಪಡೆದಿರುತ್ತೆ. ಇದು ಗಿಣದಾಳಲ್ಲಿ ಇರ್ತದೆ. ಅದು ಲೇಟ್ ಮಾಡೋದ್ರಿಂದ ಈ ರೋಗ ನಿರೋಧಕ ಅಣುಗಳು ಈ ಇಂಟೆಸ್ಟೈನಲ್ಲಿ ಸಣ್ಣ ಕರುಳು ಅಂತಿರ್ತಲ್ಲ ಅಲ್ಲಿ ಹೀರ್ಕೊಳ್ಳೋ ಶಕ್ತಿ ಕಡಿಮೆ ಆಗಿಬಿಡ್ತದೆ, ಕಡಿಮೆ ಆಗುತ್ತೆ 2 ಗಂಟೆ ಲೇಟ್ ಆಯ್ತು ಅಂತಂದರೆ. ಸೊ ಹಾಗಾಗಿ ನಮ್ಮ ಗಿಣದಾಳದಲ್ಲಿ ರೋಗ ನಿರೋಧಕ ಶಕ್ತಿ ಇದ್ರೂ ನಮ್ಮ ಕರುವಿಗೆ ಕೊಟ್ಟಂಗೆ ಆಗಲ್ಲ. ಹಾಗಾಗಿ ಆದಷ್ಟು ಜಾಗ್ರತೆ ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ಗಿಣದಾನದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಸಸಾರಜನಕ, ಲವಣಗಳು ಮತ್ತು ಜೀವಸತ್ವಗಳು ಸಾಮಾನ್ಯ ಹಾಲಿಗಿಂತ ಹೆಚ್ಚಿರ್ತದೆ, 1. 2 ಅಂತಂದರೆ ಇದು ಸೌಮ್ಯ ಜುಲೋಬಿನಂತೆ, ಅಂದರೆ ಜಸ್ಟ್ ಫರ್ಗೆಟಿವ್ ಇದ್ದಂಗೆ, ಸೌಮ್ಯ ಅಂತಂತೀವಲ್ಲ ಮೈಲ್ಡ್ ಫರ್ಗೆಟಿವ್ ಇದ್ದಂಗೆ. ಹಂಗಾಗಿ ಅನ್ನನಾಳದಲ್ಲಿರ್ತಕ್ಕಂಥ ಮೊದಲನೇ ಸಗಣಿನ ಹಾಕ್ಲಿಕ್ಕೆ ಇದು ಭಾಳ ಸಹಾಯ ಮಾಡ್ತದೆ. ಹಾಗಾಗಿ ಗಿಣದಾಳನ್ನು ನಾವು ಆದಷ್ಟು ಜಾಗ್ರತೆ ಕೊಡಿಸ್ಬೇಕು. ಸರ್, ಈಗ ಕರುಗಳ ಜೋಪಾನ ಮಾಡೋ ಪದ್ಧತಿ ಬಗ್ಗೆ ಸ್ವಲ್ಪ ಸರ್. ಇನ್ನೇನು 2 ಪದ್ಧತಿ ಇದು. ಒಂದು ಸಾಂಪ್ರದಾಯಿಕ ಪದ್ಧತಿ, ಆ್ಯಸ್ ಯೂಶ್ವಲ್ ನಮ್ಮ ರೈತರು ಮಾಡ್ತಾ ಇರ್ತಾರೆ ಸರ್. ಅಂದರೆ ತಾಯಿ ಜೊತೆ ಕರುವನ್ನು ಬಿಟ್ಟು ಮಲೆ ಹಾಲು ಕೂಡ್ಕೊಂಡು ಅದು ಸಾಕೋ ವಿಧಾನಕ್ಕೆ ಸಾಂಪ್ರದಾಯಿಕ ಪದ್ಧತಿ. ಇನ್ನೊಂದು ವೈಜ್ಞಾನಿಕ ಪದ್ಧತಿ ಅಂತ ಕರೀತಾರೆ. ಇದನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ತಾಯಿಯಿಂದ ಕರುವನ್ನು ಬೇರ್ಪಡಿಸಿ ಸಾಕೋ ವಿಧಾನಕ್ಕೆ ವೈಜ್ಞಾನಿಕ ಪದ್ಧತಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ, ಎಷ್ಟು ಅದರ ತೂಕಕ್ಕೆ ಅನುಗುಣವಾಗಿ ಅದರ ಬೆಳವಣಿಗೆ ಅನುಗುಣವಾಗಿ ನಾವು ಹಾಲನ್ನು ಕೊಡ್ಬೋದು, ಯಾವುದಕ್ಕೆ, ಕರುವಿಗೆ. ಅದ್ರ ಜೊತೆಗೆ ತಾಯಿದ ಒಂದು ನಿರ್ದಿಷ್ಟ ಎಷ್ಟು ಉತ್ಪತ್ತಿ ಕೊಡುತ್ತೆ ಹಾಲು ಅಂಬೋದು ಒಂದು ನಮಗೆ ತಿಳ್ಕೊಂಡಾಗುತ್ತೆ. ಸೊ ಆಮೇಲೆ ಅದಕ್ಕೆ ಗಾಯ ಆಗಲ್ಲ. ಈಗ ತಾಯಿ ಜೊತೆಯಲ್ಲಿ ನಾವು ಬಿಟ್ಟು ಸಾಕೋದ್ರಿಂದ ಮಲೆ ಕಡಿತಿರ್ತವೆ ಇವು. ಸೊ ಹಂಗಾಗಿ ಕೆಚ್ಚಲು ಬಾವು ಇವೆಲ್ಲ ಬರೋ ಚಾನ್ಸಸ್ ಇರ್ತವೆ. ಹಾಗಾಗಿ ಇದು ಒಂದು ಅನುಕೂಲ. ರೂಢಿ ಹೆಂಗಂತಂದ್ರೆ, ಒಂದು ಅಗಲವಾದ ಪಾತ್ರೆ ತಗೊಳ್ಳಿ, ಅದ್ರಾಗ ಹಾಲು ಹಾಕಿ ನಿಮ್ಮ 2 ಬಳ್ಳು ಅಲ್ಲಿ ಅದ್ಬೇಕು, ಹಾಲನ್ನ ಗದ್ದಿ ಆಮೇಲೆ ಇದಕ್ಕೆ ಚೀಪಿಸ್ಬೇಕು. ಯಾವುದಕ್ಕೆ? ಕರಿವಿಗೆ. ಕರಿವಿಗೆ ಚೀಪಿಸಿ ಒಂದು 4-5 ಸರಿ, ಒಂದು 8-10 ಸರಿ ಮಾಡ್ಬೇಕಂತ ತೊಗೊಂಡೋದು. ಆಮೇಲೆ ನಮ್ಮ ಬಳ್ಳಿ ಚೀಪಿಸ್ಕೊಂಡು ಚೀಪಿಸ್ಕೊಳ್ತಾ ಇದನ್ನು ಹಾಲಿರೋ ಒಂದು ಬೋಗಣಿಗೆ ನಾವು ತಂದು ಬಿಡಬೇಕಂತ. ಸೊ ನಮ್ಮ ಆವಾಗ ಅದೇನಂತ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ, ನಮ್ಮ ಬಳ್ಳಿಗಳ ಸಂದಿಯಿಂದ ಹಾಲು ಹೋಗ್ತಾ ಇರ್ತದೆ. ಒಂದು 4-5 ದಿವಸ ಹಿಂಗೆ ಮಾಡೋದ್ರಿಂದ ತನ್ನ ಸ್ಥಾನನೇ ಅದು ಕುಡಿಯೋಕ್ಕೆ ಕಲ್ತ್ಕೊಬಿಡ್ತದೆ. ಸರ್, ಈಗ ಕರುಗಳಿಗೆ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅವಶ್ಯವಾಗಿ ಕರುಗಳಿಗೆ ಬರ್ತಕ್ಕಂಥ ರೋಗಗಳಂದರೆ ವಿಟಮಿನ್ ಎ ಜೀವಸತ್ವದ ಕೊರತೆಯಿಂದ ಬರ್ತಕ್ಕಂಥ ರೋಗ. ತಾವೆಲ್ಲ ನೋಡು ವಿಟಮಿನ್ ಎ ಮತ್ತು ಡಿ ಜೀವಸತ್ವ, ಇದೇನಾಗುತ್ತಂತಂದರೆ
ಸರಿಯಾದ ಪ್ರಮಾಣದಲ್ಲಿ ನಾವು ಸಮತೋಲನ ಹಾಲನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡದಿದ್ದರೆ, ಸಮತೋಲನ ನಾವು ಕೊಡದಿದ್ದರೆ ಅದರಲ್ಲಿ ವಿಟಮಿನ್ ಎ ಜೀವಸತ್ವದ ಮತ್ತು ಡಿ ಜೀವಸತ್ವ ಕೊರತೆ ಉಂಟಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಸರಿಯಾದ ಬೆಳವಣಿಗೆ ಆಗಲ್ಲ, ಆಮೇಲೆ ಕಣ್ಣು ದೃಷ್ಟಿ ಮಂಜ ಆಗುತ್ತೆ. ಸೊ ಸರಿಯಾಗಿ ಕಣ್ಣು ಕುರುಡಾಗೋ ಚಾನ್ಸಸ್ಸು ಉಂಟು. ಆಮೇಲೆ ಇದು ವಿಟಮಿನ್ ಡಿ ಜೀವಸತ್ವದ ಕಾಲುಗಳು ದಪ್ಪ ಆಗೋ ಚಾನ್ಸಸ್ ಉಂಟು, ಹೊಟ್ಟೆ ಡುಬ್ಬ ಆಗುತ್ತೆ. ಸೊ ಈ ಥರ ಆದಾಗ ಅದು ಬೆಳವಣಿಗೆ ಆಗಲ್ಲ, ನಮಗೆ ಮುಂದಿನ ಒಳ್ಳೆಯ ರಾಸ ಆಗಲಿಕ್ಕೆ ಸಾಧ್ಯನಿಲ್ಲ ಮೊಣಕಾಗಿ. ಸೊ ಹಾಗಾಗಿ ನಾವು ಒಳ್ಳೆಯ ಸಮತೋಲನ ಆಹಾರ ಮತ್ತು ಹಾಲನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೆ ಆದರೆ ಈ ಒಂದು ರೋಗಗಳನ್ನು ನಾವು ಗುಣಪಡಿಸ್ಬೋದು. ಅದ್ರ ಜೊತೆಗೆ ಈಗ ನಾನು ಹೊಕ್ಕಳೂರಿ ನಾನು ಹೇಳಿದ್ದಲ್ಲ ಟಿಂಚರೈಡಿನ ಹಚ್ಚಬೇಕು ಒಂದರಿಂದ ಒಂದೂವರೆ ಇಂಚು ಬಿಟ್ಟು ಅಂತ, ನೀವು ಕಟ್ ಮಾಡಲಿಲ್ಲ ಅಂತಂದರೆ ನಾನು ಹೇಳಿದೆ ಅದು ಹಸಿ ಇರ್ತದೆ, ಈ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಅದರ ಮುಖಾಂತರ ಏರಿ ಹೊಕ್ಕಳ ಹತ್ರ ಕಿವಿನ ಗಡ್ಡೆಯನ್ನು ಉಂಟು ಮಾಡ್ತದಂತ ತಾವೆಲ್ಲ ನೋಡಿದರೆ, ಎಮ್ಮೆ ಕರುಗಳಲ್ಲಿ ಭಾಳ ಸಾಮಾನ್ಯ. ಸೊ ಹಾಗಾಗಿ ಟಿಂಚರೈಡಿನ ಹಚ್ಚೋದ್ರಿಂದ ಈ ಒಂದು ರೋಗವನ್ನು ನಾವು ತಡೆಗಟ್ಬೋದು. ಅದೇ ರೀತಿ ಕರುಗಳು ಸಾಯೋದಂತಂದರೆ ಈ ಬೇದಿ ತಾವು ನೋಡಿರ್ಬೋದು ದಟ್ಟು ಎಮ್ಮೆ ಕರುಗಳಲ್ಲಿ ಒಂದು ಸರಿ ಸ್ಟಾರ್ಟ್ ಅಂದ್ರೆ ಈ ಬೇದಿ ಸ್ಟಾರ್ಟ್ ಆದರೆ ನಾನಾ ಥರದ ಬೇದಿಗಳು ಸ್ಟಾರ್ಟ್ ಆಗುತ್ತೆ. ಒಂದು ಏನೋ ಸಾದಾ ಬೇದಿ ಒಂಥರ ವೈಟ್ ಹೋದಂಗೆ ಹೋಗುತ್ತೆ, ಬಿಳಿ ಥರದ ಬೇದಿ, ಅದರ ಜೊತೆಗೆ ರಕ್ತ ಮಿಶ್ರಿತ ಒಂದು ಇದು ಇರ್ಬೋದು. ಈ ಥರ ಬೇದಿಗಳು ಉಂಟಾಗಿ ಅವೇನಾಗುತ್ತೆ ಅಂದರೆ ಒಂದು ದಿವಸ ಎರಡು ದಿವಸ ಆಯ್ತಂತಂದರೆ ನಿತ್ರಾಣ ಆಗಿಬಿಡ್ತವೆ, ದೇಹದಲ್ಲಿರ್ತಕ್ಕಂಥ ಎಲ್ಲ ನೀರಿನಂಶ ಎಲ್ಲ ಹೋಗುತ್ತೆ, ಲವಣಾಂಶ ಎಲ್ಲ ಹೋಗುತ್ತೆ. ಹೀಗಾಗಿ ಭಾಳ ನಿತ್ರಾಣ ಆಗಿ ಅವು ಸಾಯೋ ಚಾನ್ಸಸ್ ಇರ್ತವೆ, ಕಣ್ಣೆಲ್ಲ ಒಳಗೆ ಹೋಗ್ತವೆ, ಚರ್ಮ ಸುಕ್ಕು ಕೊಟ್ಟುತ್ತೆ, ಹೀಗೆಲ್ಲ ಹಾಗೆ ಅವು ಸತ್ತೋಗೋ ಚಾನ್ಸ್ ಇರ್ತವೆ. ಇದನ್ನು ಸರಿಯಾದ ಟೈಮ್ನಲ್ಲಿ ನಮ್ಮ ಪಶುವೈದ್ಯರಿಗೆ ತೋರಿಸಿದ್ದಾದರೆ ಇದನ್ನು ಗುಣಪಡಿಸ್ಬೋದು, ಇದು ಏನು ಸಮಸ್ಯೆ ಇಲ್ಲ. ಅದರ ಜೊತೆಗೆ ಕರು ಹುಟ್ಟಿದ ತಕ್ಷಣ ಜಂತುನಾಶಕ ಔಷಧಿಗಳನ್ನ ನಾವು ಕೊಡಿಸ್ಬೇಕಾಗುತ್ತೆ. ಕರು ಹುಟ್ಟಿದ 7 ದಿವಸ, 15 ದಿವಸ, 30 ದಿವಸ, 60 ದಿವಸ, 90 ದಿವಸ ಮತ್ತು ಆಮೇಲೆ 6 ತಿಂಗಳಿಗೊಂದು ಸರಿ ನಾವು ಜಂತುನಾಶಕ ಔಷಧಿಯನ್ನು ಕೊಡಿಸ್ಬೋದು. ಇದು ಭಾಳ ಮುಖ್ಯ, ನಮ್ಮಲ್ಲಿ ಎಮ್ಮೆ ಕರುಗಳು ಸಾಯೋದು ಈ ಜಂತುಗಳಿಂದಲ್ಲ, ಹಾಗಾಗಿ ಈ ಜಂತುನಾಶಕ ಔಷಧಿನ ನಾವು ತಪ್ಪದೇ ಕೊಡಿಸ್ಬೇಕು. ಸರ್, ಈಗ ರೈತರ ಮಧ್ಯೆ ಒಂದು ಮೂಢನಂಬಿಕೆ ಇದೆ, ಈಗ ಕರು ಹುಟ್ಟಿದ ತಕ್ಷಣ ಅದಕ್ಕೆ ನೀರು ಕುಡಿಸಬಾರ್ದು ಅಂತಾರೆ. ಅಲ್ಲ, ಹುಟ್ಟಿದ ತಕ್ಷಣ ಅಂದರೆ ನಾವು ಹಾಲನ್ನು ದ್ರವನೇ, ಅದು ನಡೀತದೆ. ಒಂದು 15 ದಿವಸ ಆದಮೇಲೆ ನಾವು ಡಾಣಿ ಮಿಶ್ರಣ ಮತ್ತು ಸಿಮೆವನ್ನೆಲ್ಲ ಒಳ್ಳೆ ಮೇವು ಕೊಡ್ತಿರ್ತೀವಿ. ಅವಾಗ ಸಹಜವಾಗಿ ಅವು ಕುಡಿಯಕತ್ತಿ ಅಂತಂದ್ರೆ ಅದು ಎಷ್ಟು ಕುಡಿತದ ಅಷ್ಟು ಕುಡಿಸೋ ಕಡ್ಡಿ ಇಲ್ಲ, ಏನೋ ಸಮಸ್ಯೆ ಇಲ್ಲ. ಸರ್, ಈಗ ಕರು ಹುಟ್ಟಿದ ತಕ್ಷಣ ಯಾವಾಗಿನಿಂದ ಮೇವು ಕೊಡಲಿಕ್ಕೆ ಆರಂಭ? 15 ದಿವಸ ಡಾಣಿ ಮಿಶ್ರಣ 15 ದಿವಸ ಮಾತ್ರ ಕೊಡ್ಬೋದು, ಅದು ಒಂದು ತಿಂಗಳಿಂದ ಅಥವಾ 25 ದಿವಸ ಒಂದು ತಿಂಗಳಿಂದ ನಾವು ಮೇವು ಕೊಡೋಕ್ಕೆ ಅಡ್ಡಿ ಇಲ್ಲ. ಸರ್, ಈಗ ರೈತರಿಗೆ ಕೊನೆಯದಾಗಿ ಏನು ಸಲಹೆಗಳು? ಎಸ್, ಹೇಳ್ತೀನಿ. ಈಗ ಹುಟ್ಟತಕ್ಕಂಥ ಕಾರು ಹಿಂದಿನ ಕರುಗಳೇ ಮತ್ತು ನಮ್ಮ ಮುಂದಿನ ಒಳ್ಳೆಯ ರಾಸುಗಳಾಗ್ತವೆ, ಹಾಗಾಗಿ ನಾವು ನೆಗ್ಲೆಕ್ಟ್ ಮಾಡ್ಬಾರ್ದು ಯಾವನ್ನ ಈ ಕರುಗಳನ್ನ. ನಾನು ಏನು ಈಗ ಪಾಲನೆ ಪೋಷಣೆ ಮಾಡಿದ್ರೆ ಇವನ್ನೆಲ್ಲ ಮಾಡಿದ್ದೆ ಆದರೆ ಅದು ಮುಂದೆ ಚೆನ್ನಾಗಿ ಬೆಳವಣಿಗೆ ಬಂದು ಸರಿಯಾದ ಟೈಮಲ್ಲಿ ಬೆದಿಗೆ ಬಂದು ಕಟ್ತದೆ ಮತ್ತು ಅದರಿಂದ ನಮಗೆ ಫಲನೂ ಬರ್ತದೆ. ನಾವು ಯಾವುದೇ ಆದರೂ ಇದರಲ್ಲಿ ಒಂದು ಮಿಸ್ ಮಾಡಿದ್ವಿ ಅಂತಂದರೆ ಅವು ಸರಿಯಾದ ಅಲ್ಲಿ ಬೆಳವಣಿಗೆ ಹೊಂದೋದಿಲ್ಲ, ದೇಹ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ, ಸರಿಯಾದ ಟೈಮಿಗೆ ಬೆದೆ ಬರುವುದಿಲ್ಲ, ಬೆದೆ ಬಂದವನ್ನು ಕಟ್ಟುವುದಿಲ್ಲ, ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಕರುಗಳನ್ನು ನಾವು ಸರಿಯಾಗಿ ನಾವು ಪಾಲನೆ ಪೋಷಣೆ ಮಾಡಿದ್ದೇ ಆದರೆ ಅದು ಒಳ್ಳೆಯ ರಾಸ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಸೊ ಇದರಿಂದ ಜನಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಗಿಣದ ಹಾಲು ಬಗ್ಗೆ ಒಂದು ಇನ್ನೊಂದು ಸರಿ ನಾನು ಒತ್ತಿ ಹೇಳ್ಬೇಕಂತಂತಂದರೆ ಗಿಣದ ಹಾಲು ಕುಡಿಸೋದ್ರಿಂದ ಅವು ಭಾಳ ಜಾಡಿಸ್ಕೊಡ್ತವೆ ಹೀಗೆ ಅಂತ ಹೇಳ್ತಾರೆ. ಬಟ್ ಕರು ಹುಟ್ಟಿದ ತಕ್ಷಣ ಮುಖ್ಯವಾದ ಆಹಾರ ಕೊಡೋದೇ ನಾವು ಗಿಣದ ಹಾಲು, ಇದನ್ನು ಎಂದಿಗೂ ತಪ್ಪಿಸುವ. ಅದು ಎಷ್ಟು ಜಲ್ದಿ ಕೊಡ್ತೀವಿ, ಎಷ್ಟು ಜಾಗ್ರತೆ ಕೊಡ್ತೀರಿ ಹುಟ್ಟಿದ ತಕ್ಷಣ ಅಷ್ಟು ಒಳ್ಳೆಯದು. ಈಗಾಗಲೇ ಹೇಳಿದ್ದೆ, ರೋಗ ನಿರೋಧಕ ಶಕ್ತಿ ನಾವು 6 ತಿಂಗಳವರೆಗೂ ನಾವು ಕರುಗಳಿಗೆ ಯಾವುದೇ ಚುಚ್ಚುಮದ್ದು ಕೊಡೋದಿಲ್ಲ. ಅದು ಏನಾದರೂ ಬದುಕಬೇಕಂದ್ರೆ ಈ ತಾಯಿಂದ ಬಂದಿರತಕ್ಕಂಥ ಈ ಗಿಣದ ಹಾಲು ಮುಖಾಂತರ ಬಂದಿರತಕ್ಕಂಥ ರೋಗ ನಿರೋಧಕ ಶಕ್ತಿ ಬಿಟ್ಟರೆ ಇನ್ಯಾವುದೂ ಇರೋದಿಲ್ಲ. ಇಲ್ಲದಿದ್ದರೆ ಇದು ನಾವು ಗಿಣದ ಹಾಲು ಕೊಡದೇ ಇದ್ದರೆ ಯಾವುದೇ ಒಂದು ರೋಗಕ್ಕೆ ಅದು ತುತ್ತೋಗಿ ಸಾಯೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಗಿಣದ ಹಾಲನ್ನು ನಾವು ಕೊಟ್ಟೇ ಕೊಡಬೇಕು. ಇಲ್ಲಿವರೆಗೂ ಕರುಗಳ ಪಾಲನೆ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಬೈಕ್ ಸಂಸ್ಥೆಯಿಂದ ಮತ್ತು ಡಿಜಿಟಲ್ ಗ್ರೀನರಿಂದ ಧನ್ಯವಾದ.